ನಮಸ್ಕಾರ ವೀಕ್ಷಕರೇ, ಆಪರೇಷನ್ ಕಮಲದಿಂದ ಬಿಜೆಪಿಗೆ ಬಂದು ಬಿಜೆಪಿ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಕಳೆದ ವರ್ಷದ ಮಾರ್ಚ್ 24ನೇ ತಾರೀಕು ಕೊಟ್ಟಂತಹ ಒಂದು ಹೇಳಿಕೆ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿತ್ತು. ಅದು ಏಕಪತ್ನಿ ವ್ರತಸ್ಥ ಸವಾಲು ಹಾಕ್ತೀನಿ ನಾನು ಅಂತ ಹೇಳಿ ಸುಧಾಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. 225 ಶಾಸಕರ ಖಾಸಗಿ ಜೀವನದ ಬಗ್ಗೆ ತನಿಖೆ ಆಗಬೇಕು. ಯಾರು ಮರ್ಯಾದ ಪುರುಷರು ಅಂತ ಗೊತ್ತಾಗಬೇಕು. ಮುಖ್ಯಮಂತ್ರಿಗಳಾಗಿದ್ದಾಗ ಯಾರು ಏನು ಮಾಡಿದ್ರು ಅಂತ ಗೊತ್ತಾಗಬೇಕು. ಚಾಲೆಂಜ್ ಆಗ್ತೀನಿ ನಾನು ಅಂತ ಹೇಳಿ ಡಾಕ್ಟರ್ ಕೆ ಸುಧಾಕರ್ ಅವರು ಕಳೆದ ವರ್ಷ 2021ರ ಮಾರ್ಚ್ 7ನೇ ತಾರೀಕು ಡಾಕ್ಟರ್ ಕೆ ಸುಧಾಕರ್, ಶಿವರಾಮ್ ಹೆಬ್ಬಾ, ಬಿಸಿ ಪಾಟೀಲ್, ಎಸ್ ಟಿ ಸೋಮಶೇಖರ್, ಭೈರತಿ ಬಸವರಾಜು, ಕೆ ನಾರಾಯಣ ಗೌಡ ಇವರೆಲ್ಲ ಸೇರಿ ಬೆಂಗಳೂರಿನ ನ್ಯಾಯಾಲಯದಲ್ಲಿ ಒಂದು ದಾವೆಯನ್ನು ಹೊರತಾರೆ. ಅದೇನು ಅಂತ ಹೇಳಿದ್ರೆ, ನಮ್ಮ ವಿರುದ್ಧ ಮಾನಹಾನಿಕರವಾದಂತಹ ವಿಡಿಯೋಗಳನ್ನು, ಫೂಟೇಜುಗಳನ್ನು, ಸುದ್ದಿಗಳನ್ನು ಪ್ರಸಾರ ಮಾಡಬಾರ್ದು ಅಂತೇಳಿ. ಸೊ ಅದಕ್ಕೆ ಇವರ ಅರ್ಜಿಯನ್ನು ಮಾನ್ಯ ಮಾಡಿ ಬೆಂಗಳೂರಿನ ಕೋರ್ಟು ತಡೆಯ ನೀಡುತ್ತೆ ಮಾಧ್ಯಮಗಳಿಗೆ. ಇದಾದ ಬಳಿಕ ಸುಧಾಕರ್ ಅವರ ರಿಯಾಕ್ಷನ್ ಕೇಳುವಂತಹ ಸಂದರ್ಭದಲ್ಲಿ ಸುಧಾಕರ್ ಅವರು ಏಕಪತ್ನಿ ವ್ರತಸ್ಥ ಸವಾಲನ್ನು ಹಾಕ್ತಾರೆ. ಈಗ ಯಾಕೆ ಈ ಸುಧಾಕರ್ ಅವರ ವಿಚಾರವನ್ನು ಎತ್ಕೊಂಡ್ವಿ ಅಂತ ಹೇಳಿದ್ರೆ, ಚಿಕ್ಕಮಗಳೂರು ಶಾಸಕ ಸಿ ಟಿ ರವಿ ಸಿದ್ದರಾಮಯ್ಯನವರ ಬಗ್ಗೆ ಆಡಿರುವಂತಹ ಮಾತು, ರಾಜಕಾರಣ ಎಷ್ಟು ಕಳಪೆ ಆಗಿದೆ ಅಂಥೇಳಿ, ಕಳಪೆ, ಪ್ರಚಾರದ ಹುಚ್ಚು, ಪ್ರಚಾರದ ಧಾವಂತ, ಪ್ರಚಾರದಲ್ಲಿರಬೇಕು ಎಂಬ ಗೀಳು ಅತಿಯಾದಾಗ, ಮಾತಿನ ಮೇಲೆ ಲಗಾಮು ಇಲ್ಲದೇ ಇದ್ದಾಗ, ಏನು ಮಾತನಾಡಿದರೂ ಸುದ್ದಿ ಆಗ್ತೀನಿ ಎನ್ನುವಂತಹ ಒಂದು ರೀತಿಯಾದಂಥ ಭ್ರಮೆ ತಲೆಯಲ್ಲಿ ಹೊಕ್ಕಾಗ, ಯಾವ ರೀತಿ ಮಾತಾಡಬಹುದು ಅನ್ನುವುದಕ್ಕೆ ಮಾನ್ಯ ಸಿ ಟಿ ರವಿಯವರು ತಾಜಾ ಉದಾಹರಣೆ. ಸಿ ಟಿ ರವಿ ಅವರನ್ನು ಬಿಜೆಪಿ ಕಾರ್ಯಕರ್ತರು ತಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದರೆ ಒಳ್ಳೆಯದು ಅಂತೇಳಿ ಬಯಸುವಂಥವರಿದ್ದಾರೆ. ಕೆಲವು ಬಿಜೆಪಿ ಕಾರ್ಯಕರ್ತರು ಸಿ ಟಿ ರವಿಯವರು ಮುಖ್ಯಮಂತ್ರಿ ಆದರೆ ಒಳ್ಳೆಯದು, ಫೈರ್ ಬ್ರ್ಯಾಂಡ್ ಅಂತ ಬಯಸುವವರಿದ್ದಾರೆ. ಅಂತಹ ಸಿ ಟಿ ರವಿ ರಾಜಕೀಯ ಕಳಪೆ ರಾಜಕಾರಣಕ್ಕೆ ಕೈ ಹಾಕಿದ್ದು ಮಾತ್ರ ವಿಚಿತ್ರ. ಸಿದ್ದರಾಮಯ್ಯ ಅವರನ್ನು ಕಚ್ಚೆ ಹರುಕ ಅಂತ ಹೇಳಿರೋದು, ತಮ್ಮ ರಾಜಕೀಯ ಎದುರಾಳಿಯ ತೀರಾ ವೈಯಕ್ತಿಕ ಜೀವನದ ಬಗ್ಗೆ ಟೀಕೆ ಮಾಡುವ ಮಟ್ಟಕ್ಕೆ ಒಬ್ಬ ರಾಜಕಾರಣಿ ಇಳಿದಿದ್ದಾನೆ ಅನ್ನೋದಾದರೆ, ಆತನ ಬಳಿ ಮಾತನಾಡಲಿಕ್ಕೆ ಬೇರೆ ಯಾವ ವಿಚಾರಗಳು ಇಲ್ಲ ಅಂತ ಅರ್ಥ. ಎದುರಾಳಿಯನ್ನು ಯಾವ ವಿಚಾರಗಳ ಆಧಾರದ ಮೇಲೆ ಎದುರಿಸಲಿಕ್ಕೆ ಸಾಧ್ಯ ಇಲ್ಲವೋ, ಅಥವಾ ಅಂತಹ ವಿಚಾರಗಳು ಕೈಗೆ ಸಿಗದೇ ಇದ್ದಾಗ ಕೆಲವೊಂದಿಷ್ಟು ಕಳಪೆ, ಕೆಲವೊಂದಿಷ್ಟು ತೀರ ತುಚ್ಛವಾದಂತಹ, ತೀರ ಅಸಭ್ಯವಾದಂತಹ ಹೇಳಿಕೆಗಳನ್ನು ಕೊಡಬೇಕಾಗುತ್ತೆ ಎದುರಾಳಿಗಳ ವಿರುದ್ಧ. ಆ ಕೆಟಗರಿಯಲ್ಲಿ ಈಗ ಮಾನ್ಯ ಸಿ ಟಿ ರವಿಯವರು ಬಂದು ಸೇರಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷರಾಗ್ತಾರೆ ಎನ್ನುವಂತಹ ಕ್ಯಾಂಡಿಡೇಟು ಸಿ ಟಿ ರವಿಯವರು, ಬಿಜೆಪಿ ಕಾರ್ಯಕರ್ತರ ಪ್ರಕಾರ ಇವರು ಮುಖ್ಯಮಂತ್ರಿ ಆದರೆ ಒಳ್ಳೆಯದು ಅಂತ. ಸೊ ಅಂತಹ ಸಿ ಟಿ ರವಿ ತೀರಾ ಕಳಪೆ ಕೆಳ ಮಟ್ಟದ ರಾಜಕಾರಣಕ್ಕೆ ಇಳಿದಿರುವಂಥದ್ದು ಮಾತ್ರ ತೀರ ವಿಚಿತ್ರ. ಒಂದು ಕಾಲಕ್ಕೆ ತುಂಬ ಪ್ರಬುದ್ಧರಾಗಿ ಮಾತಾಡ್ತಾ ಇದ್ರು ಸಿ ಟಿ ರವಿಯವರು, ತುಂಬ ಪ್ರಬುದ್ಧರಾಗಿ ಅವರ ಮಾತುಗಳನ್ನು ಕೇಳಿಕ್ಕೆ ಖುಷಿ ಆಗ್ತಿತ್ತು ಒಂದು ಕಾಲಕ್ಕೆ. ಆದರೆ ಈಗ ಮಾತನಾಡುವ ಭರ ಮತ್ತು ಪ್ರಚಾರದ ಹುಚ್ಚು, ಪ್ರಚಾರದ ಗೀಳು, ಪ್ರಚಾರದಲ್ಲೇ ಇರಬೇಕು ಎನ್ನುವಂತಹ ಒಂದು ರೀತಿಯಾದಂಥ ಧಾವಂತ ಇದೆಯಲ್ಲ, ಅದು ಅವರನ್ನೇ ಈಗ ಈ ಕಳಪೆ ಮಾತಿನ ಲೆವೆಲಿಗೆ ಬಂದು ನಿಲ್ಲಿಸಿದೆ. ಸಿ ಟಿ ರವಿಯವರು ಸಿದ್ದರಾಮಯ್ಯನವರ ಬಗ್ಗೆ ಆಡಿದ ಮಾತಿಗೆ ಹೆಚ್ ವಿಶ್ವನಾಥ್ ಅವರು ಕೂಡ ಟೀಕೆಯನ್ನು ಮಾಡಿದ್ದಾರೆ. ಈ ರೀತಿ ಮಾತನಾಡಿದ್ದು ಸರಿಯಲ್ಲ, ರಾಜಕಾರಣಿಗಳು ತಾವು ಬಳಸುವ ಪದಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದಾರೆ. ಬೇರೆಯವರ ಸಂಸ್ಕೃತಿ ಹೀನ ಅಂತ ಹೇಳ್ತಾ ಹೋದರೆ ನಮ್ಮ ಮಾತುಗಳೇ ನಮ್ಮ ಸಂಸ್ಕೃತಿ ಏನು ಅಂಥೇಳಿ ಬಿಂಬಿಸ್ತವೆ ಎನ್ನುವಂತಹ ಮಾತನ್ನು ಎಚ್ ವಿಶ್ವನಾಥ್ ಅವರು ಹೇಳಿದ್ದಾರೆ. ಜೊತೆಗೆ ಶಿವಲಿಂಗೇಗೌಡರು, ಅರಸೀಕೆರೆ ಶಾಸಕರು ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯರಂತಹ ಹಿರಿಯ ರಾಜಕಾರಣಿಯ ಬಗ್ಗೆ ಸಿ ಟಿ ರವಿ ಇಷ್ಟು ಕೆಳಮಟ್ಟಕ್ಕೆ ಹೋಗಿ ಮಾತನಾಡುವಂಥದ್ದು ಸರಿಯಲ್ಲ ಅಂತ. ರಾಜಕಾರಣ ಆ ಲೆವೆಲಿಗೆ ಬಂದಿದೆ, ಕಳಪೆ ರಾಜಕಾರಣ, ಪ್ರಚಾರದ ಗೀಳು, ಎದುರಾಳಿ ರಾಜಕೀಯ ಎದುರಾಳಿಗಳನ್ನು ಎದುರಿಸಲಿಕ್ಕೆ ಸಾಧ್ಯ ಆಗದೇ ಇದ್ದಂತಹ ಸಂದರ್ಭದಲ್ಲಿ ತೀರಾ ವೈಯಕ್ತಿಕ ಟೀಕೆ ಟಿಪ್ಪಣಿಗಳನ್ನು ಮಾಡಿ, ತೀರಾ ವೈಯಕ್ತಿಕ ನಿಂದನೆಗಳನ್ನು ಮಾಡಿ
ಆ ಮುಖಾಂತರ ತೇಜೋವಧೆ ಮಾಡುವಂತಹ ಒಂದು ರೀತಿಯಾದಂತಹ ಕುತಂತ್ರ. ಸಿ ಟಿ ರವಿ ಅವರು ಈ ಮಟ್ಟಕ್ಕಿಳಿದ, ಅವರು ರಾಜಕೀಯ ಪೊಲಿಟಿಕಲ್ ಸೈನ್ಸ್ ವಿದ್ಯಾರ್ಥಿ ಕೂಡ, ರಾಜಕೀಯ ಗಾಂಭೀರ್ಯತೆ ಬಗ್ಗೆ ಅವರಿಗೆ ಹೇಳಿಕೊಡುವಂತಹ ಅವಶ್ಯಕತೆ ಏನಿಲ್ಲ. ಆದರೆ ಸಿ ಟಿ ರವಿ ಅವರು ಈ ಮಟ್ಟಕ್ಕೆ ಹೇಳಿಕೆಯನ್ನು ಕೊಡುವಂಥದ್ದು ಇದೆಯಲ್ಲ, ರಿಯಲಿ ಸ್ಯಾಡ್. ಪಾಲಿಟಿಕ್ಸಲ್ಲಿ ಯುವ ರಾಜಕಾರಣಿ, ಆರಂಭದಲ್ಲೇ ಆಗಲೇ ಹೇಳಿದ ಹಾಗೆ ಒಂದು ಕಾಲಕ್ಕೆ ಇವರ ಮಾತುಗಳನ್ನು ಕೇಳಬೇಕು ಅಂತ ಅನಿಸ್ತಾ ಇದ್ದಂತಹ ರಾಜಕಾರಣಿ ಈ ಲೆವೆಲಿಗೆ ತೀರಾ ಕಳಪೆ ಮಟ್ಟಕ್ಕೆ ಬಂದು ನಿಂತಿದ್ದು ವಿಚಿತ್ರ, ವಿಷಾದನೀಯ.